ಗೆ ಸ್ವಾಗತ. ವೀಕ್ಷಕರೇ, ನೀವಿಲ್ಲಿ ಒಬ್ಬ ವ್ಯಕ್ತಿ ಮತ್ತು ಒಂದು ಮಹಿಳೆಯನ್ನು ಗಮನಿಸಿ. ಅವರ ಕೈಯಲ್ಲಿ ಒಂದು ಪತ್ರಿಕೆಯೂ ಇದೆ. ಪತ್ರಿಕೆ ಹಿಡಿದು ನಿಂತಿರುವ ವ್ಯಕ್ತಿ ಓರ್ವ ಪತ್ರಕರ್ತ. ಹೆಸರು ಕನ್ನಯ್ಯ ಬೆಲಾರಿ. ಆತ ತೋರಿಸುತ್ತಿರುವುದು ಪತ್ರಿಕೆಯಲ್ಲಿ ಬಂದ ಕೇಂದ್ರ ಸರ್ಕಾರದ ಒಂದು ಜಾಹೀರಾತು. ಆ ಜಾಹೀರಾತು ಫೆಬ್ರವರಿ 25ರಂದು ಬಂಗಾಳದ ಎಲ್ಲಾ ಪತ್ರಿಕೆಗಳಲ್ಲಿ ಅಚ್ಚಾಗಿ ಪ್ರಸಾರವಾಗಿತ್ತು. ಜಾಹೀರಾತಿನಲ್ಲಿ ಪ್ರಧಾನಿ ಮೋದಿಜಿಯ ಫೋಟೋದ ಪಕ್ಕದಲ್ಲಿರುವ ಮಹಿಳೆಯೇ ಪತ್ರಕರ್ತನ ಪಕ್ಕದಲ್ಲಿ ನಿಂತಿರುವ ಮಹಿಳೆ. ಜಾಹೀರಾತು ಪ್ರಕಾರ ಮೋದಿಜಿಯ ಫೋಟೋದ ಪಕ್ಕದಲ್ಲಿರುವ ಮಹಿಳೆಗೆ ಕೇಂದ್ರ ಸರ್ಕಾರ ಕಲ್ಕತ್ತಾದಲ್ಲಿ 25 ಲಕ್ಷ ರೂಪಾಯಿಯ ಮನೆ ಕಟ್ಟಿಸಿಕೊಟ್ಟಿದೆ ಎಂದು ಪ್ರಚಾರ ಮಾಡಿ ಹಂಚಲಾಗಿತ್ತು. ಈ ಪತ್ರಕರ್ತನು ಹೀಗೊಂದು ಜಾಹೀರಾತು ಕಂಡಕ್ಷಣವೇ ಸಂಶಯ ಮೂಡಿ ನಿಜ ಸ್ಥಿತಿ ಅರಿಯಲು ಹೊರಟರು. ಆ ಮಹಿಳೆ ಜಾಡು ಹಿಡಿದು ಹೊರಟ ಪತ್ರಕರ್ತನಿಗೆ ನಿಜ ಸ್ಥಿತಿ ಗೊತ್ತಾದಾಗ ಈಗ ದೇಶದ ಮುಂದೆ ವಾಸ್ತವವನ್ನು ತೆರೆದಿಟ್ಟಿದ್ದಾರೆ. ಜಾಹೀರಾತಿನಲ್ಲಿ ಪ್ರಕಟವಾಗಿದ್ದು ಅಪ್ಪಟ ಸುಳ್ಳಾಗಿತ್ತು. ಆ ಮಹಿಳೆ ಪಾಪ ಇಂದಿಗೂ ಜೀವಿಸುತ್ತಿರುವುದು ನರಕ ಸಮಾನವಾದ ಸ್ಲಮ್ ಒಂದರಲ್ಲಿ, ಒಂದು ಕೋಣೆಯ ಹುಲ್ಲು ಹಾಸಿದ ಗುಡಿಸಲಿನಲ್ಲಿ. ಈ ಮನುವಾದಿಗಳು ಅಧಿಕಾರಕ್ಕಾಗಿ ಯಾವುದೇ ಮಟ್ಟಕ್ಕೂ ಇಳಿಯಲು ಹೇಸುವವರಲ್ಲ. ಅವರಿಗೆ ಸುಳ್ಳು ಹೇಳುವುದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ಆ ಸುಳ್ಳಿನ ಮುಖಾಂತರ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಈ ದೇಶವನ್ನು ಕೊಳ್ಳೆ ಹೊಡೆಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಆಟ ಎಷ್ಟು ದಿನ ಇರಬಹುದು? ವೀಕ್ಷಕರೇ, ನೀವೇ ಊಹಿಸಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.